ಸರ್ವಜನ ಮತ್ತು ಬಿ ಎಲ್ ಶಂಕರ್ ಅವರು ಈ ಬಹುಮಾನವನ್ನು ಪ್ರದಾನ ಮಾಡಬೇಕು ಅಂತ ವಿನಂತಿಸ್ಕೊಳ್ತಾ ಇದ್ದೀನಿ. ಇಬ್ಬರು ಇಬ್ಬರು ಒಡಗೂಡಿ ಬಹುಮಾನವನ್ನು ಪ್ರದಾನ ಮಾಡಿದ್ದಾರೆ. ಪ್ರಬಂಧ ಸ್ಪರ್ಧೆಯ ಎರಡನೆಯ ಬಹುಮಾನದ ವಿಜೇತರು ಮೈಸೂರಿನ ಭವಾನಿ. ಹನುಮಂತಯ್ಯನವರಿಗೆ ಶ್ರೀಯುತ ಬಿ ಎಲ್ ಶಂಕರ್ ಅವರಿಗೆ ನಮ್ಮ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ಮತ್ತಾರು ಕಿವಿಯಲ್ಲಿ ಮಾತಾಡ್ತಾ ಇದ್ದಾರೆ, ಪ್ರಥಮ ಸ್ಥಾನವನ್ನ ಮರತರ ಅಂತ ಮರತಿಲ್ಲ, ಅದನ್ನ ಪ್ರದಾನ ಮಾಡೋದಕ್ಕೆ ವೇದಿಕೆಗೆ ಮತ್ತೊಬ್ಬ ಗಣ್ಯರನ್ನ ಬರಮಾಡಿಕೊಳ್ತಾ ಇದ್ದೀವಿ. ಗಣ್ಯರು ಅನ್ನೋದಕ್ಕಿಂತ ಅವರು ಈ ಕವಿ ಕುಟುಂಬದವರು, ಕುಟುಂಬದವರಷ್ಟೇ ಅಲ್ಲ, ಬೆಂಗಳೂರಿನ ಈ ಒಂದು ಅದ್ಭುತ ವೇದಿಕೆಯನ್ನ ನಿರ್ಮಿಸಿ ಇಲ್ಲಿ ಸಮಾರಂಭ ಮಾಡೋದಕ್ಕೆ ಅವರೇ ಕಾರಣ. ಕನ್ನಡಿಗರು ಆದರೆ ಸಪ್ತ ಸಾಗರದ ಆಚೆಗಿರುವ ಅಮೆರಿಕದ ಕ್ಯಾಲಿಫೋರ್ನಿಯಾದಲ್ಲಿ ನೆಲೆಸಿರುವಂತವರು ಈ ಕವಿ ಕನ್ನಡ ಬಳಗವನ್ನ ಹುಟ್ಟು ಹಾಕಿದಂತವರು. ಪ್ರತಿಭಾ ಪಲಾಯನ ಆಗುತ್ತೆ ಅಂತ ಒಂದು ಮಾತಿದೆ. ಅವರು ಕನ್ನಡದವರು, ಆದರೆ ಕ್ಯಾಲಿಫೋರ್ನಿಯಾದಲ್ಲಿದ್ದಾರೆ. ಆದರೆ ಕುವೆಂಪು ಅವರ ಮಾತು ಜ್ಞಾಪಕ ಬರುತ್ತೆ, ಎಲ್ಲ ಆದರೆ ಇರು, ಎಂತ ಆದರೆ ಇರು, ಎಂದೆಂದಿಗೂ ಈ ಕನ್ನಡವಾಗಿರು. ವೇದಿಕೆಗೆ ಅವರನ್ನ ಬರಮಾಡಿಕೊಳ್ತಾ ಇದ್ದೀವಿ. ಅವರಿಂದ ಈ ಪ್ರಥಮ ಬಹುಮಾನವನ್ನ ಕೊಡಿಸಬೇಕು ಅನ್ನೋದು ಈ ಕವಿ ಕುಟುಂಬದವರ ಇಚ್ಛೆ. ಬರಮಾಡಿಕೊಳ್ತಾ ಇದ್ದೀವಿ ಜಾಗತಿಕ ಸಂಚಾಲಕರು ಈ ಕವಿಯ ಶ್ರೀ ಬಿ ಎಂ ಕುಮಾರಸ್ವಾಮಿ. ಪ್ರಬಂಧ ಸ್ಪರ್ಧೆ ಸಾರ್ವಜನಿಕರಿಗಾಗಿ ಏರ್ಪಡಿಸಿರುವ ಈ ಸ್ಪರ್ಧೆಯ ಪ್ರಥಮ ಬಹುಮಾನ ಪಡೆಯುತ್ತಿದ್ದರು ರಾಯದುರ್ಗದ ಮೃತ್ಯುಂಜಯಪ್ಪ ಎಲ್ಲಪ್ಪ. ರಾಯದುರ್ಗದ ಮೃತ್ಯುಂಜಯಪ್ಪ ಎಲ್ಲಪ್ಪ. ಅವರಿಗೆ ನಮ್ಮ ಅಭಿನಂದನೆಗಳನ್ನ ಸಲ್ಲಿಸೋಣ. ಈ ಎಲ್ಲ ಮಕ್ಕಳು ಅಥವಾ ದೊಡ್ಡವರು ಎಲ್ಲರೂ ಸಹ ಪ್ರಶಸ್ತಿಗಳನ್ನು ಪಡೆದುಕೊಂಡಿದ್ದಾರೆ, ಬಹುಮಾನವನ್ನು ಪಡೆದುಕೊಂಡಿದ್ದಾರೆ. ಇಂತಹ ಬಹುಮಾನಗಳು, ಪ್ರಶಸ್ತಿಗಳು ಅವರಿಗೆ ಅಕ್ಷಯವಾಗಿ ಅನ್ನೋ ಹಾರೈಕೆ ಜೋರು ಚಪ್ಪಾಳೆ ಮೂಲಕ ಪ್ರತಿಯೊಬ್ಬರಿಗೂ ಸಲ್ಲಿಸಿಬಿಡೋಣ. ಸ್ಪರ್ಧೆಯಲ್ಲಿ ಭಾಗವಹಿಸುವಂತಹ ಎಲ್ಲ ಮಕ್ಕಳಿಗೆ, ಎಲ್ಲ ಸ್ಪರ್ಧಿಗಳಿಗೆ ರವೀಂದ್ರ ಕಲಾಕ್ಷೇತ್ರದ ಹೊರಗಿರುವಂತಹ ಒಂದು ಕೌಂಟರ್ನಲ್ಲಿ ಪ್ರತಿಯೊಬ್ಬರಿಗೂ ಸರ್ಟಿಫಿಕೇಟ್ ಪ್ರಮಾಣ ಪತ್ರವನ್ನು ನೀಡಲಾಗ್ತಾ ಇದೆ. ಕಾರ್ಯಕ್ರಮದ ನಂತರ ಅದನ್ನು ಪಡೆದುಕೊಳ್ಳಬಹುದು ಅನ್ನುವ ಮಾಹಿತಿಯನ್ನ ನಿಮ್ಮ ಗಮನಕ್ಕೆ ತರ್ತಾ, ಈ ಕವಿ ಅನ್ನೋ ಪದ ಕೇಳಿದ ಕೂಡಲೇ ಏನಿದು ಅಂತಾರಾಷ್ಟ್ರೀಯ ವೇದಿಕೆ ಅನ್ನುವಂತಹ ಒಂದು ಪುಟ್ಟ ಪ್ರಶ್ನಾರ್ಥಕ ಚಿಹ್ನೆ ನಮ್ಮ ಮನಸ್ಸಿನಲ್ಲಿ ಮೂಡೋದು ಸಹಜ. ಆ ಪ್ರಶ್ನೆಗೆ ಉತ್ತರ ಇದೀಗ ಕೆಟಿ ಜಗದೀಶ್ ನೀಡ್ತಾ ಇದ್ದಾರೆ. ಒಂದು ಕೆಲವು ಕ್ಷಣದ ಅವರ ಅನಿಸಿಕೆ ಈ ಕವಿಯ ಕುರಿತು. ಮಾನ್ಯ ಸಜ್ಜನರೇ, ಈ ಕವಿಯ ಇಂದಿನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸುಸ್ವಾಗತ. ಈ ಕವಿ ಸಂಸ್ಥೆ ಮತ್ತು ಇಂದಿನ ಕಾರ್ಯಕ್ರಮದ ಒಂದು ಕಿರು ಪರಿಚಯವನ್ನು ತಮ್ಮಗಳ ಮುಂದೆ ಇಡುತ್ತಿದ್ದೇವೆ. ಈ ಕವಿ ಅಥವಾ ಎಲ್ಲ ಕನ್ನಡ ಅಭಿಮಾನಿಗಳ ಅಂತಾರಾಷ್ಟ್ರೀಯ ವೇದಿಕೆ, ಇಂತಹ ಸಂಸ್ಥೆಯ ಒಂದು ಕಲ್ಪನೆ ಮೈದಳೆಯಲು ಆರಂಭಗೊಂಡಿದ್ದು 2003 ಇಸ್ವಿಯ ಆದಿಯಲ್ಲಿ ಎಂದು ಹೇಳಬಹುದು. ಅಂತರ್ಜಾಲ ಅಥವಾ ಇಂಟರ್ನೆಟ್ ಮತ್ತು ಇಮೇಲ್ ಬಳಸುತ್ತಿದ್ದ ಹಲವು ಕನ್ನಡಿಗರಿಂದ ಕರ್ನಾಟಕ, ಕನ್ನಡ ಭಾಷೆ ಮತ್ತು ಸಂಸ್ಕೃತಿ ಇವುಗಳ ಪರಿಸ್ಥಿತಿಯ ಬಗ್ಗೆ ಕಾಳಜಿ ವ್ಯಕ್ತವಾಗುತ್ತಿತ್ತು. ಅಂತರ್ಜಾಲದ ಅನುಕೂಲದಿಂದ ಈ ರೀತಿಯ ಅಭಿಪ್ರಾಯಗಳ ವಿನಿಮಯ ಸಾಕಷ್ಟು ಪ್ರಮಾಣದಲ್ಲಿ ನಡೆಯಲು ಆರಂಭವಾಯಿತು ಮತ್ತು ಅದು ಇಮೇಲ್ ಮೂಲಕ ನಡೆಯುವ ಒಂದು ಚರ್ಚೆಗಳ ವೇದಿಕೆಯಾಯಿತು. ಇಂತಹ ವೇದಿಕೆಗೆ ಒಂದು ಅಧಿಕೃತ ಸಂಸ್ಥೆಯ ರೂಪವನ್ನು ನೀಡಿದವರು ಅಮೆರಿಕದಲ್ಲಿ ನೆಲೆಸಿರುವ ಉದ್ದಿಮೆದಾರರಾದ ಅಚ್ಚ ಕನ್ನಡಿಗರು, ಕಟ್ಟ ಕನ್ನಡಾಭಿಮಾನಿಗಳು ಆದ ಶ್ರೀ ವೆಂಕಟಕುಮಾರ ಸ್ವಾಮಿಯವರು.
ಇವರ ಒಂದು ಪ್ರಯತ್ನದಿಂದ ಈ ಕವಿ ಸಂಸ್ಥೆಯು ಅಮೆರಿಕದ ಕ್ಯಾಲಿಫೋರ್ನಿಯಾದಲ್ಲಿ ಅಕ್ಟೋಬರ್ 2003 ಖ್ಯಾತ ಕನ್ನಡ ಸಾಹಿತಿಗಳು ಮತ್ತು ವಿಧಾನ ಪರಿಷತ್ ಸದಸ್ಯರಾದ ಡಾಕ್ಟರ್ ಚಂದ್ರಶೇಖರ ಕಂಬಾರರಿಂದ ಉದ್ಘಾಟಿತವಾಯಿತು. ಮುಂದೆ 2004 ಜನವರಿ ತಿಂಗಳಲ್ಲಿ ಈ ಕವಿಯ ಬೆಂಗಳೂರು ಶಾಖೆಯನ್ನು ಮತ್ತೆ ಡಾಕ್ಟರ್ ಚಂದ್ರಶೇಖರ ಕಂಬಾರ ಇವರ ಅಮೃತ ಹಸ್ತದಿಂದ ಉದ್ಘಾಟಿಸಲಾಯಿತು. ಇದರ ಅಧ್ಯಕ್ಷತೆಯನ್ನು ಬೆಂಗಳೂರಿನ ಶ್ರೀ ಕೆಟಿ ಸತೀಶ್ ಗೌಡ ಅವರು ವಹಿಸಿದ್ದಾರೆ. ಅಂದಿನಿಂದ ಶ್ರೀ ಕುಮಾರಸ್ವಾಮಿಯವರು, ಡಾಕ್ಟರ್ ಚಂದ್ರಶೇಖರ ಕಂಬಾರರು ಇಂತಹ ಹಿರಿಯರ ಮಾರ್ಗದರ್ಶನದಲ್ಲಿ ಈ ಕವಿ ಸಂಸ್ಥೆಯು ಕನ್ನಡ ಭಾಷೆ ಮತ್ತು ಸಂಸ್ಕೃತಿಯ ವೈಭವವನ್ನು ಮರಳಿ ಹಿಂತರುವ, ಕನ್ನಡಿಗರಿಗೆ ಬೆಂಬಲವಾಗಿ ನಿಲ್ಲುವ ಮತ್ತು ಮಾಹಿತಿ ತಂತ್ರಜ್ಞಾನದಂತಹ ಹೊಸ ಕ್ಷೇತ್ರಗಳಲ್ಲಿ ಕನ್ನಡವನ್ನು ಅಭಿವೃದ್ಧಿಪಡಿಸುವ ನಿಟ್ಟಿನಲ್ಲಿ ಶ್ರಮಿಸುತ್ತಿದೆ. ಈ ಕವಿಯು ಹೆಚ್ಚಾಗಿ ಉತ್ಸಾಹಿ ಯುವಕರನ್ನು ಸದಸ್ಯರನ್ನಾಗಿ ಹೊಂದಿದ್ದು, ಅವರಲ್ಲಿ ಪ್ರಮುಖವಾಗಿ ಮಾಹಿತಿ ತಂತ್ರಜ್ಞಾನ ಕ್ಷೇತ್ರದವರಿದ್ದಾರೆ. ಈ ಕವಿಯ ಇಮೇಲ್, ಅಂತರ್ಜಾಲ ಅಥವಾ ಇಂಟರ್ನೆಟ್ ಇತ್ಯಾದಿ ಮಾಧ್ಯಮಗಳ ಮೂಲಕ ಜನಗಳಲ್ಲಿ ಕನ್ನಡ ಜಾಗೃತಿಯನ್ನು ಮೂಡಿಸಲು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡುತ್ತಿದೆ. ಕರ್ನಾಟಕದಾದ್ಯಂತ ಮತ್ತು ಹೊರಗೆ ಕನ್ನಡದ ಕೀರ್ತಿ ಗೌರವಗಳನ್ನು ಎತ್ತಿ ಹಿಡಿಯುವ ಎಲ್ಲ ಕನ್ನಡಿಗರು, ಬಳಗಗಳು, ಕೂಟಗಳು, ಸಂಸ್ಥೆಗಳು, ವೇದಿಕೆಗಳೊಡನೆ ಕೆಲಸ ಮಾಡಲು ಮುಂದಾಗಿದೆ. ಕನ್ನಡ ಪರವಾದ ನ್ಯಾಯಯುತ ಪ್ರತಿಭಟನೆಗಳು, ಕನ್ನಡ ಪರ ಅರಿವು ಮತ್ತು ಒಲವು ಮೂಡಿಸುವುದು ಇಂತಹ ಕಾರ್ಯಗಳಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡಿದೆ. ಅಮೆರಿಕ, ಇಂಗ್ಲೆಂಡ್, ಮಲೇಷಿಯಾ, ಸೌದಿ ಅರೇಬಿಯಾ, ಸಿಂಗಪುರ್, ಆಸ್ಟ್ರೇಲಿಯಾ ಮತ್ತು ಭಾರತದಲ್ಲಿ ಕರ್ನಾಟಕವಲ್ಲದೆ ಹೈದರಾಬಾದ್, ಚೆನ್ನೈ ಮತ್ತಿತರ ಸ್ಥಳಗಳ ಕನ್ನಡಿಗರು ಈ ಕವಿಯ ಸದಸ್ಯರಾಗಿದ್ದಾರೆ. ಹಲವು ಕಡೆಗಳಲ್ಲಿ ಶಾಖೆಗಳನ್ನು ತೆರೆಯಲಾಗಿದೆ. ಈ ಕವಿಯ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ http://www.ekavi.org ಅಂತರ್ಜಾಲ ತಾಣಕ್ಕೆ ಭೇಟಿ ಕೊಡಿ. ರಾಷ್ಟ್ರಕವಿ ಕುವೆಂಪುರವರ ಜನ್ಮ ಶತಮಾನೋತ್ಸವವು ರಾಷ್ಟ್ರಕವಿಗೆ ನುಡಿ ನಮನವನ್ನು ಸಲ್ಲಿಸುವ ಮತ್ತು ಅವರ ವಿಶ್ವ ಮಾನವ ಸಂದೇಶವನ್ನು ಸಾರುವ ಒಂದು ಸುವರ್ಣಾವಕಾಶ. ಈ ಸುಸಂದರ್ಭದಲ್ಲಿ ಈ ಕವಿಯು ಡಾಕ್ಟರ್ ಚಂದ್ರಶೇಖರ ಕಂಬಾರರ ನೇತೃತ್ವದಲ್ಲಿ ಈ ಉತ್ಸವವನ್ನು ಆಯೋಜಿಸಿದೆ. ಸಂಗೀತ, ವೈಚಾರಿಕತೆ, ನಾಟಕ ಇವುಗಳೊಂದಿಗೆ ಕನ್ನಡ ನಾಡಿನ ಯುವ ಮತ್ತು ಬಾಲ ಪ್ರತಿಭೆಗಳನ್ನು ಗುರುತಿಸುವುದು ಈ ಕಾರ್ಯಕ್ರಮದ ಉದ್ದೇಶಗಳಲ್ಲಿ ಒಂದು. ಇದಕ್ಕೆ ಪೂರಕವಾಗಿ ಶಾಲಾ ಮಕ್ಕಳಿಗೆ ಸ್ಥಳದಲ್ಲೇ ಚಿತ್ರ ಬಿಡಿಸುವ ಮತ್ತು ಸಮೂಹ ಗಾನ ಸ್ಪರ್ಧೆಗಳನ್ನು ಹಾಗೂ ಕಾಲೇಜು ವಿದ್ಯಾರ್ಥಿಗಳಿಗೆ ಏಕಪಾತ್ರಾಭಿನಯ ಸ್ಪರ್ಧೆಯನ್ನು ನಡೆಸಲಾಯಿತು. ಈ ಸ್ಪರ್ಧೆಗಳಲ್ಲಿ ಭಾಗವಹಿಸಿದವರಿಗೆ ಮತ್ತು ವಿಜೇತರಾದವರಿಗೆ ಬಹುಮಾನ ವಿತರಣೆಯನ್ನು ಇದೇ ಉತ್ಸವದ ಅಂಗವಾಗಿ ನಡೆಸಲಾಗಿದೆ. ಕನ್ನಡದ ವೈಭವವನ್ನು ಮೆರೆಸುವ ಈ ಪ್ರಯತ್ನದಲ್ಲಿ ಭಾಗವಹಿಸಿರುವ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಈ ಕವಿ ಕುಟುಂಬದ ಪರವಾಗಿ ಸ್ವಾಗತವನ್ನು ಕೋರುತ್ತಿದ್ದೇವೆ. ನಮಸ್ಕಾರ. ನೂರು ದೇವರನ್ನೆಲ್ಲ ನೂಕಾಚೆ ದೂರ, ಭಾರತಾಂಬೆ ದೇವಿಯನ್ನ ಪೂಜಿಸುವ ಬಾರ, ಪೂಜಿಸುವ ಬಾರ. ಭಾರತಾಂಬೆಯ ಹೆಮ್ಮೆಯ ಪುತ್ರಿ ಕನ್ನಡ.